ಮೋದಿಜಿಯವರು ಬಂದಿದ್ದು ಇಸ್ರೋ ವಿಜ್ಞಾನಿಗಳಿಗೆ ಚಂದ್ರಯಾನ ಮೂರಕ್ಕೆ ಸಂಬಂಧಿಸಿದಂತೆ ಅಭಿನಂದನೆ ಸಲ್ಲಿಸೋದಕ್ಕೆ ಅವರು ಬಂದಿದ್ದು. ನಮ್ಮ ನಾಯಕರು ಜನಸಾಮಾನ್ಯರ ಜೊತೆಗಿದ್ದು ಜನಸಾಮಾನ್ಯರ ಒಂದಿಗೆ ಪ್ರಧಾನಮಂತ್ರಿಯವರನ್ನು ಸ್ವಾಗತ ಮಾಡಿದ್ದಾರೆ. ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಜಾಗತಿಕವಾಗಿ ಭಾರತಕ್ಕೊಂದು ಗೌರವ ಪ್ರಾಪ್ತಿಯಾಗ್ತಾ ಇದೆ. ಅವ್ರ ಜೊತೆನಲ್ಲಿದ್ದು ಸ್ವಾಗತ ಮಾಡಿದ್ದಾರೆ. ಜನಸಾಮಾನ್ಯರ ಜೊತೆಗಿರೋದು ನಮಗೊಂದು ಸ್ವಾಭಾವಿಕವಾಗಿರುವಂಥ ಮತ್ತು ನಮಗೊಂದು ಸಂತೋಷ ತರುವ ಸಂಗತಿ. ಜನಸಾಮಾನ್ಯರ ಜೊತೆಗಿರೋದು ಅಪರಾಧ ಅಲ್ಲ. ಕಾಂಗ್ರೆಸ್ ಭಾವಿಸುತ್ತೆ ಜನಸಾಮಾನ್ಯರ ಜೊತೆಗಿರೋದು ಅಪರಾಧ ಅಂಥೇಳಿ. ಅವರಿಗೆ ಜನಸಾಮಾನ್ಯರ ಜೊತೆಗಿದ್ದರೆ ಕೀಳರಿಮೆಯ ಭಾವನೆ ಬರುತ್ತೆ. ಯಾಕೆಂದರೆ ಅವರು ಒಡ್ಡೋಲಗದ ಮೂಲಕ ತನ್ನ ಗುರುತಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ನಾವು ಜನಸಾಮಾನ್ಯರ ಜೊತೆಗೆ ಇದ್ದು ಪಕ್ಷವನ್ನು ಕಟ್ಟಿದವರು. ಜನಸಾಮಾನ್ಯರ ಜೊತೆಗಿರೋದು ನಮಗೊಂದು ಸಂತೋಷ ತರೋ ಸಂಗತಿ. ಚಂದ್ರಯಾನ 3 ನಮ್ಮ ವಿಜ್ಞಾನಿಗಳ ಸಾಮರ್ಥ್ಯವನ್ನು ನಮ್ಮ ಪ್ರಾಚೀನ ಭಾರತದ ಒಂದು ವೈಭವ ಸಾಮರ್ಥ್ಯವನ್ನು ಪುನರ್ಸ್ಥಾಪನೆ ಮಾಡಿದಂಥ ಒಂದು ಯಾನ ಅದು. ಗೌರವವನ್ನು ಪುನರ್ಸ್ಥಾಪಿಸಿದಂಥ ಯಾನ ಅದು. ಇಡೀ ದೇಶವೇ ಹೆಮ್ಮೆ ಪಟ್ಟಿದೆ. ಒಂದು ಪಕ್ಷಕ್ಕೆ ಮಾತ್ರ ಸೀಮಿತ ಆಗಿರೋದಲ್ಲ. ಸ್ವಾಭಾವಿಕವಾಗಿ ಆಯಾ ಕಾಲಘಟ್ಟದಲ್ಲಿ ಯಾವ ಕಾಲಘಟ್ಟದಲ್ಲಿ ನಡೆಯುತ್ತೋ ಆ ಕಾಲಘಟ್ಟದ ನಾಯಕತ್ವಕ್ಕೆ ನಾಯಕತ್ವದ ಮೂಲಕ ಜಗತ್ತು ಮನ್ನಣೆಯನ್ನು ತನ್ನ ಗೌರವವನ್ನು ವ್ಯಕ್ತಪಡಿಸುತ್ತೆ. ಅದು ಸ್ವಾಭಾವಿಕವಾಗಿರೋ ಕೆಲಸ. ಆದರೆ ಚಂದ್ರಯಾನ 3 140 ಕೋಟಿ ಜನರಿಗೂ ಕೂಡ ಸೇರಿದ್ದು ಅಂತ ಪ್ರಧಾನಮಂತ್ರಿಗಳೇ ಹೇಳಿಬಿಟ್ಟಿದ್ದಾರೆ. 140 ಕೋಟಿ ಒಳಗೆ ಕಾಂಗ್ರೆಸ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರು ನಾವು ಇಲ್ಲ ಅಂತ ಅಂದ್ಕೊಂಡ್ರೆ ಅವ್ರ ದುರ್ದೈವ. ಭಾರತೀಯರು ಅಂತಲೇ ಅಂದ್ಕೊಂಡಿದ್ದೀವಿ. ಭಾರತದ 140 ಕೋಟಿ ಜನರೊಳಗೆ ಅವರು ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಅವ್ರು ಯಾಕೆ ನಾವಿಲ್ಲ ಅಂತ ಅಂದ್ಕೊಳ್ತಾರೆ ನಂಗೆ ಅರ್ಥ ಆಗದಿರೋ ಸಂಗತಿ.